ನಾನು ನೋಡ್ತೀನಿ, ನನಗೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ ಮೀಟಿಂಗು ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇತ್ತು. ನಾವು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಮುಂದೆ, ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಲೀಗಲ್ ಟೀಮ್ ಜೊತೆ ಎಲ್ಲ ಮಾತಾಡ್ತೀನಿ. ಆಮೇಲೆ ಇವತ್ತು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅವ್ರನ್ನ ಮೀಟಿಂಗ್ ಕರೆದಿದ್ದೀನಿ ಈಗ 4 ಗಂಟೆಗೆ. ಸೊ ಅವ್ರ ಜೊತೆ ಮಾತಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಯಾಕೆ ಹಿನ್ನಡೆ ಆದೇಶಗಳೇ ಬರ್ತಾ ಇರ್ತಾವಲ್ಲ ಸರ್ ಪದೇ ಪದೇ ಕರ್ನಾಟಕಕ್ಕೆ ಹಿನ್ನಡೆ? ಕಾನೂನಾತ್ಮಕವಾಗಿ ನಾವು ನಮ್ಮ ಎಲ್ಲ ವಾಸ್ತವಾಂಶಗಳನ್ನು ರೆಗ್ಯುಲೇಟಿಂಗ್ ಕಮಿಟಿ ಮುಂದೆ ಮತ್ತು ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇಟ್ಟಿದ್ದೀವಿ, ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದೀವಿ. ಆದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನೋಡೋಣ, ಇವತ್ತು ಮಾತಾಡಿ ಆಮೇಲೆ ಒಂದು ತೀರ್ಮಾನ ಮಾಡೋಣ.